ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂ ವಿ ಟಾಕ್ಗೆ ಸ್ವಾಗತ. ಆಧ್ಯಾತ್ಮಿಕ ವಿಚಾರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ, ಹಾಗಾಗಿ ಆಧ್ಯಾತ್ಮಿಕಗಳ ಬಗ್ಗೆ ವಿಚಾರ ಮಾಡೋಣ. ಪ್ರಮುಖವಾಗಿ ದೇವಸ್ಥಾನಕ್ಕೆ ನಾವು ಹೋಗಬೇಕಾ? ದೇವಸ್ಥಾನಗಳಿಗೆ ಹೆಚ್ಚೆಚ್ಚು ಹೋಗುವುದರಿಂದ ಆರೋಗ್ಯ ಚೆನ್ನಾಗಾಗತ್ತೆ. ಇದು ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ದೃಢಪಟ್ಟಿದೆ. ಗೆಳೆಯರೇ, ನಿಮ್ಮ ಜೀವಾಗಲೂ ಕೂಡ ನಿಮ್ಗೆ ಅಚ್ಚರಿ ಆಗ್ಬೋದು, ಆದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿತ್ಯ ಜೀವನದಲ್ಲಿ ನೀವು ಅದನ್ನು ಅಳವಡಿಸ್ಕೋಬೇಕು. ಪ್ರತಿದಿನ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದರಿಂದ ನಿಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ, ಅಂದರೆ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಆಗಲಿ, ಅನುಮಾನ ಆಗಲಿ ಇರೋದಿಲ್ಲ. ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಪ್ರತಿಯೊಂದು ದೇವಸ್ಥಾನ ಕಟ್ಟಿರುವಂತಹ ಜಾಗದಲ್ಲಿ ಆಯಸ್ಕಾಂತೀಯ ತರಂಗಗಳು, ಅಂದರೆ ಮ್ಯಾಗ್ನೆಟಿಕ್ ವೇವ್ಸ್, ಯಾವಾಗಲೂ ಇರುತ್ತೆ. ಇದು ಹೇಗೆ ಗೊತ್ತೆ? ದೇವಸ್ಥಾನ ಮೂಲ ಗರ್ಭಗುಡಿಯಲ್ಲಿ, ಅಂದರೆ ಆ ದೇವಸ್ಥಾನಕ್ಕೆ ನಾವು ಮೇಲ್ಛಾವಣಿ ಅಥವಾ ಇದೆಲ್ಲ ಮಾಡಬೇಕಾದ್ರೆ ತಾಮ್ರದ ಹೊದಿಕೆಯನ್ನು ನೀವು ನೋಡಿರ್ತೀರ. ಆ ತಾಮ್ರದ ಹೊದಿಕೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿ, ಅಂದರೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಇದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮ್ಮ ಶಕ್ತಿ ಶರೀರದಲ್ಲೂ ಕೂಡ ಅದು ಪ್ರವಹಿಸುತ್ತದೆ, ಅಂದರೆ ಅದರ ಶರೀರಕ್ಕೂ ಕೂಡ ಅದು ತಲುಪುತ್ತೆ. ದೇವಸ್ಥಾನದಲ್ಲಿ ಹೆಚ್ಚು ಕುಳಿತುಕೊಂಡು ಜಪ ತಪ ಧ್ಯಾನ ಮಾಡೋದರಿಂದ ದೇಹದ ಆಯಸ್ಸು ಕೂಡ ಕಡಿಮೆ, ಆಯಾಸ ಕೂಡ ಕಡಿಮೆ ಆಗುತ್ತೆ, ಆಯಸ್ಸು ಹೆಚ್ಚಾಗುತ್ತೆ. ನಿಮಗೆ ಗಮನಕ್ಕೆ ಬಂದಿರೋದೇನು ಅಂತಂದರೆ, ಇದೇ ಪಾಸಿಟಿವ್ ಎನರ್ಜಿ ನಮ್ಮ ದೇವಸ್ಥಾನಗಳಲ್ಲಿ ಶಾಂತತೆಯಿಂದ ಮತ್ತು ಮನಸ್ಸು ಕೂಡ ನಿರ್ಮಲವಾಗಿ ಇರಲಿಕ್ಕೆ ಕಾರಣವಾಗಿರುತ್ತೆ. ನೀವು ಇದನ್ನು ಅನುಭವಿಸಿರ್ತೀರ. ಅಷ್ಟೇ ಅಲ್ಲ, ಪವಿತ್ರವಾದ ಗರ್ಭ ಗೃಹ ಮೂರು ಕಡೆಯಿಂದ ಮುಚ್ಚಲಾಗುತ್ತದೆ, ಮುಖ್ಯ ದ್ವಾರ ಮಾತ್ರ ತೆಗೆದಿರುತ್ತದೆ. ಇದು ಪ್ರಮುಖವಾಗಿ ಏನಪ್ಪ ಅಂತ, ಮುಖ್ಯವಾಗಿ ಏನಕ್ಕೆ ಈ ರೀತಿ ಮಾಡಿರ್ತಾರೆ ಅಂತಂದರೆ, ಗರ್ಭಗುಡಿಯಲ್ಲಿ ಪ್ರವಹಿಸುವ ಆಯಸ್ಕಾಂತೀಯ ತರಂಗಗಳು, ಅಂದರೆ ಮ್ಯಾಗ್ನೆಟಿಕ್ ವೇವ್ ಏನಿರುತ್ತೆ, ಅದು ಮುಖ್ಯ ದ್ವಾರದ ಮೂಲಕ ಹೊರಹೋಗುತ್ತದೆ. ಆದ್ದರಿಂದ ಮುಖ್ಯ ದ್ವಾರದ ಮುಂದೆ ನಾವು ನಿಂತ್ಕೊಂಡ್ರೆ ನಮಗೆ ಸಮಾಧಾನ ಸಿಗುತ್ತೆ. ಒಂದೆಡೆ ದೇವರ ದರ್ಶನ ಆದರೆ ಇನ್ನೊಂದೆಡೆ ಆಯಾಸ ಪರಿಹಾರ ಆಗುತ್ತೆ. ಹಾಗೆ ದೀಪಗಳಿಂದ ಬೆಳಕಿನ ಶಕ್ತಿ, ಲೈಟ್ ಎನರ್ಜಿ ಕೂಡ, ಘಂಟಾನಾದದಿಂದ ಮಂತ್ರಾಘೋಷದಿಂದ ಶಬ್ದ ಶಕ್ತಿ, ಸೌಂಡ್ ಎನರ್ಜಿ, ಹೂಗಳಿಂದ ಮತ್ತು ಕರ್ಪೂರದಿಂದ ಸುವಾಸನೆಯ ಶಕ್ತಿ, ಅಂದರೆ ರಾಸಾಯನಿಕ ಶಕ್ತಿ ಅಥವಾ ಇಂಗ್ಲೀಷ್ನಲ್ಲಿ ಕೆಮಿಕಲ್ ಎನರ್ಜಿ, ಇವೆಲ್ಲ ಕೂಡ ಪ್ರಮುಖವಾದದ್ದು ದೇವರ ಪ್ರತಿಮೆಯಿಂದ ಅಥವಾ ಗರ್ಮಗುಡಿಯಲ್ಲಿ ಇಟ್ಟಿರುವಂತಹ ತಾಮ್ರದ ಹರಿವಾಣದಿಂದ. ತಾಮ್ರದ ಪೂಜಾ ಸಾಮಗ್ರಿಗಳು ಕೂಡ ಇದಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಉತ್ತರ ದಕ್ಷಿಣ ಧ್ರುವಗಳಿಂದ ಇರುವಂತಹ, ಅಷ್ಟೇ ಅಲ್ಲದೆ ನಿಮಗೆ ತೀರ್ಥ ಸೇವನೆ ಬಗ್ಗೆ ನಾವು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೇಬೇಕು. ಯಾಕೆ ಅಂದರೆ, ನೀವು ಸಾಮಾನ್ಯವಾಗಿ ಗಮನಿಸಿರುವ ಹಾಗೆ ಏಲಕ್ಕಿ, ತುಳಸಿ, ಲವಂಗ ಇಂತಹದುಗಳನ್ನು ನೀರೊಳಗಡೆ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ. ಇದು ಕೂಡ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ದೇಹದೊಳಗಡೆ ಉತ್ಪತ್ತಿ ಮಾಡುತ್ತೆ, ಮತ್ತು ಸುಮಾರು ಆಯುರ್ವೇದಿಕ್ ಅಂಶಗಳು ಇರೋದರಿಂದ ಇದು ನಮ್ಮ ದೇಹಕ್ಕೆ ಒಳ್ಳೆಯದು ಕೂಡ. ಇದರಿಂದ ಏನಾಗುತ್ತೆ, ನಮಗೆ ತುಂಬ ಚೈತನ್ಯ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ಈ ಲವಂಗ ಅನ್ನೋದು ಏನಾಗುತ್ತೆ, ನಮ್ಮ ಹಲ್ಲುಗಳ ಆರೋಗ್ಯವನ್ನು ಸರಿ ಮಾಡಿದ್ರೆ ಈ ತುಳಸಿ ನೆಗಡಿ ಕೆಮ್ಮು ಬರದಂತೆ ನೋಡ್ಕೊಡುತ್ತೆ. ಅಷ್ಟೇ ಅಲ್ಲ, ಈ ಏಲಕ್ಕಿ ಅಥವಾ ಪರ್ಚ ಕರ್ಪೂರ ಅಂತ ಏನು ಹೇಳ್ತಾರೆ, ಅದನ್ನು ನಮ್ಮ ಬಾಯಿನೂ ಕೂಡ ಶುದ್ಧ ಮಾಡುತ್ತೆ. ಇವೆಲ್ಲ ಔಷಧಿ ಗುಣಗಳಿರೋದ್ರಿಂದ ತೀರ್ಥಕ್ಕೆ ಅದರದೇ ಆದ ಒಂದು ಮಹತ್ವ ಬಂದೇ ಬರುತ್ತೆ. ಇನ್ನು ದೀಪಾರಾಧನೆ, ವಿಶೇಷ ಪೂಜೆಗಳಲ್ಲಿ, ವಿಶೇಷ ದಿನಗಳಲ್ಲಿ, ವಿಶೇಷ ಪೂಜೆ ಮಾಡುವಂಥ ಸಂದರ್ಭಗಳಲ್ಲಿ ದೀಪಾವಳಿಗಳಲ್ಲಿ ಹೆಚ್ಚು ಹೆಚ್ಚು ಸಕಾರಾತ್ಮಕ ಶಕ್ತಿ ಕೂಡ ಆಚೆ ಕಡೆ ಬರ್ತಾ ಇರುತ್ತೆ. ಇನ್ನು ನೀವು ದೇವಸ್ಥಾನಗಳಲ್ಲಿ ಶುದ್ಧಿಗಾಗಿ ನೀರನ್ನು ದೇಹದ ಮೇಲೆ ಚುಂಬಿಸ್ತಾ ಇರ್ತಾರೆ. ಅದು ಏನಪ್ಪ ಅಂತಂದರೆ, ಶರೀರದಲ್ಲಿರುವಂತಹ ಶುದ್ಧಿ ಮತ್ತು ಆಯಾಸವನ್ನು ನಿವಾರಣೆ ಮಾಡುತ್ತೆ. ಆ ಕಾರಣಕ್ಕೇ ಯಾವಾಗಲೂ ಕೂಡ ಪುರುಷರು ದೇವಸ್ಥಾನಕ್ಕೆ ಹೋಗುವಾಗ ಅಂಗಿಯನ್ನು, ಅಂದರೆ ಶರ್ಟು, ಬನಿಯನ್ನು ತೆಗೆದು ಇಟ್ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಮಹಿಳೆಯರಿಗೂ ಕೂಡ ಜಾಸ್ತಿ ಒಡವೆಯನ್ನು ಹಾಕಿಕೊಂಡು ಹೋಗುವುದು ಒಳ್ಳೆಯದು. ಯಾಕೆಂದರೆ ಲೋಹ, ಅಂದರೆ ಒಡವೆ ಹಾಕ್ಕೊಂಡು ಹೋಗೋದು ದೇವಸ್ಥಾನದ ಒಳಗಡೆ, ಯಾಕೆ ಅಂತಂದರೆ ಲೋಹದಿಂದ ಶಕ್ತಿ ಸಂಚಾರವಾಗಿ ದೇಹದೆಲ್ಲೆಡೆ ಕೂಡ ಸಂಚಾರ ಆಗುತ್ತೆ. ಯಾವುದು ಈ ಮ್ಯಾಗ್ನೆಟಿಕ್ ಪವರ್ಗಳೆಲ್ಲ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಸ್ನೇಹಿತರುಗಳಿಗೆ ಹೆಚ್ಚೆಚ್ಚು ನೀವು ದೇವಸ್ಥಾನಗಳಿಗೆ ಭೇಟಿ ಮಾಡಿ ಅಂತ ಹೇಳ್ತಾ ಹೋಗಬೇಕು. ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ದೇಹದ ಮೇಲೆ ಇಷ್ಟೆಲ್ಲ ನಮಗೆ ಅನುಕೂಲ ಇರಬೇಕು ಅಂದರೆ, ಆ ಭಗವಂತ ನಿಮ್ಮನ್ನು ಸೃಷ್ಟಿಸಿದಂತಹ ಭಗವಂತನಿಗೆ ಒಂದು 10 ನಿಮಿಷ ನಿಮ್ಮ ಜೀವನ ಪ್ರತಿ ದಿನದಲ್ಲಿ ಕೊಡಲಿಕ್ಕೆ ಆಗುತ್ತಲ್ವಾ? ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ನಾನು ಕೂಡ ಆದಷ್ಟು ಹೋಗಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಹೆಚ್ಚೆಚ್ಚು ದೇವಸ್ಥಾನಕ್ಕೆ ಹೋಗಿ, ಹೋಗಬೇಕಾದ್ರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ, ಇನ್ನೂ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳೊಂದಿಗೆ, ನಿಮ್ಮ ಮಹೇಶ್.